ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಫ್ರೆಂಡ್ಸ್, ಇತ್ತೀಚೆಗೆ ಮನುಷ್ಯನ ದೇಹ ಎಷ್ಟು ದುರ್ಬಲ ಆಗ್ತಾ ಇದೆ ಅಂದರೆ, ಸ್ವಲ್ಪ ಕೆಲಸ ಮಾಡಿದ್ರೂ ಸಾಕು ತುಂಬಾನೇ ಸುಸ್ತಾಗ್ತಾ ಇರ್ತಾರೆ. ಯಾವುದೇ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟನ್ನು ಇರೋದಿಲ್ಲ, ಎನರ್ಜಿನೂ ಇರೋದಿಲ್ಲ. ಅಷ್ಟೇ ಅಲ್ಲ, ಎಲ್ಲರಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳುವುದು, ಮಧುಮೇಹ, ಬಿಪಿ, ಮಾನಸಿಕ ಒತ್ತಡ, ಕೊಲೆಸ್ಟ್ರಾಲ್, ಚರ್ಮದ ಕಾಯಿಲೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹೀಗೆ ದೊಡ್ಡವರು ಮಾತ್ರ ಅಲ್ಲ, ಸಣ್ಣ ಮಕ್ಕಳು ಸಹ ಚಟುವಟಿಕೆಯಿಂದ ಇರೋದೇ ಇಲ್ಲ. ಸ್ವಲ್ಪ ಕೆಲಸ ಮಾಡಿದ್ರು ಸಹಿತ ಸುಸ್ತು ಸುಸ್ತು ಅಂತಾನೆ ಇರ್ತಾರೆ. ಸ್ವಲ್ಪ ಆಟಾಡ್ಕೊಂಡು ಬಂದರೂ ಸಹಿತ ಬಹಳ ಬೇಗ ಸುಸ್ತಾಗ್ಬಿಡ್ತಾರೆ. ಈ ಥರ ಮಕ್ಕಳಲ್ಲಿ ಎನರ್ಜಿನೇ ಇಲ್ಲ ಅಂದರೆ ಅವರಿಗೆ ಓದಿನ ಕಡೆ ಗಮನ ಹರಿಸೋಕ್ಕೂ ಆಗ್ತಿರೋದಿಲ್ಲ. ಇವೆಲ್ಲದಕ್ಕೂ ಕಾರಣ ಏನು ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ, ನಾವು ಸೇವಿಸುವಂತಹ ಆಹಾರದಲ್ಲಿ ಪೋಷಕಾಂಶಗಳು ಸಂಪೂರ್ಣವಾಗಿ ಇರದೇ ಇರುವುದು ಇದಕ್ಕೆ ಕಾರಣ. ನಮ್ಮ ಬಾಡಿ ಸೆಲ್ಸ್ಗೆ ಬೇಕಾದ ಪೋಷಕಾಂಶಗಳು, ಮಿನರಲ್ಸ್ಗಳು ಸಿಗದೇ ಇದ್ದಾಗ ಅವು ಸರಿಯಾಗಿ ಕೆಲಸ ಮಾಡೋಕೆ ಹೇಗೆ ಸಾಧ್ಯ ಹೇಳಿ ನೋಡೋಣ. ಡೈಲಿ ಮಾಮೂಲಿಯಾದ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ತಾ ಇರ್ತೀವಿ, ಅದರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಇರುವುದು. ನಾವು ಸೇವಿಸುವಂತಹ ಅಕ್ಕಿ, ಗೋಧಿ, ಜೋಳ, ಬೇಳೆಕಾಳುಗಳಲ್ಲಿ ನಮಗೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳು ಸಿಗುವುದಿಲ್ಲ. ಇದಕ್ಕಾಗಿ ನಾವು ಬೇರೆ ಬೇರೆ ಆಹಾರ ಧಾನ್ಯಗಳನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದು ತುಂಬಾನೇ ಮುಖ್ಯ ಆಗಿರುತ್ತೆ. ಜೊತೆಗೆ ಅತ್ಯಗತ್ಯ ಕೂಡ ಆಗಿರುತ್ತೆ. ರಾಗಿ, ನವಣೆ, ಬರುಗು, ಊದಲು, ಸಾಮೆ, ಅರ್ಕ, ಕೋರಲು, ಜೋಳ, ಸಜ್ಜೆ, ಬಾದಾಮಿ, ಗೋಡಂಬಿ, ಪಿಸ್ತಾ, ಬಾರ್ಲಿ, ಸಬ್ಬಕ್ಕಿ, ಕೆಂಪಕ್ಕಿ, ಇಂಥ ಪೋಷಕಾಂಶಗಳಿಂದ ಕೂಡಿದ ಪದಾರ್ಥಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡರೆ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಸದಾ ಚಟುವಟಿಕೆಯಿಂದ ಇರಲು ಸಾಧ್ಯವಾಗುತ್ತೆ. ಆದರೆ ಈ ಎಲ್ಲ ಧಾನ್ಯಗಳನ್ನು ನಾವು ದಿನನಿತ್ಯದ ಡಯೆಟಲ್ಲಿ, ನಾವು ತಿನ್ನುವ ಆಹಾರದಲ್ಲಿ ಸೇರಿಸ್ಕೊಳ್ಳೋದು ಹೇಗೆ ಸಾಧ್ಯ ಹೇಳಿ ನೋಡೋಣ. ಇದಕ್ಕೆ ಅಂತಲೇ ನಮಗೆ ಪರಿಪೂರ್ಣವಾದಂಥ ಆಹಾರ ನಮ್ಮ ದೇಹಕ್ಕೆ ಬೇಕು ಅಂತ ಒಂದು ಒಳ್ಳೆ ಮಾಲ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಅಮೃತ್ ಮಾಲ್ಟ್ ಪೌಡರ್. ಇದರಲ್ಲಿ ನಾನು ಈಗ ಹೇಳಿದಂಥ ಎಲ್ಲ ಧಾನ್ಯಗಳು ಇದರಲ್ಲಿದೆ. ಎಲ್ಲ ನ್ಯಾಚುರಲ್ ಮಿಲೆಟ್ಸ್ಗಳು, ಮಲ್ಟಿಗ್ರೇನ್ಗಳು ಇದು ಒಂದೇ ಪೌಡ್ರಲ್ಲೇ ಸಿಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರ ಸಂಪೂರ್ಣ ಆರೋಗ್ಯಕ್ಕೆ ಅಮೃತ ಮಾಲ್ಟ್ ಪೌಡರ್ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಅಮೃತ್ ಮಾಲ್ಟ್ ಪೌಡರ್ನ ಸರಿಯಾದ ವಿಧಾನದಲ್ಲಿ, ಸರಿಯಾದ ಕ್ರಮದಲ್ಲಿ ಇದನ್ನು ತಯಾರಿ ಮಾಡ್ತಾರೆ. ಇಂಥದ್ದು ಎರಡು ಪ್ಯಾಕ್ ಇರುತ್ತೆ. ಮಕ್ಕಳ ಸಂಪೂರ್ಣ ಆರೋಗ್ಯಕ್ಕೆ ಮತ್ತು ಬೆಳವಣಿಗೆಗೆ ಬೇಕಾದಂಥ ಪೋಷಕಾಂಶಗಳು ಈ ಮಾಲ್ಟಲ್ಲಿದೆ. ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತಾರೆ, ತುಂಬಾ ರುಚಿಕರವಾಗೂ ಸಹಿತ ಇರುತ್ತೆ. ಮಕ್ಕಳು ಈ ಅಮೃತ ಮಾಲ್ಟ್ ಪೌಡರ್ ಕುಡಿಯುವುದರಿಂದ ಅವರ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಮೆಮೊರಿ ಪವರ್ ಹೆಚ್ಚಾಗತ್ತೆ, ಮತ್ತು ಮಕ್ಕಳಲ್ಲಿ ಬುದ್ಧಿಶಕ್ತಿ, ಚುರುಕುತನ ಹೆಚ್ಚಾಗುತ್ತೆ. ಅದರಲ್ಲೂ ಮಕ್ಕಳಿಗೆ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇವಾಗ ಈ ಮಾಲ್ಟನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವಿಲ್ಲಿ ಒಂದು ಪಾತ್ರೆ ಇಟ್ಕೋಬೇಕು, ಅದಕ್ಕೆ ಒಂದು ಲೋಟ ಹಾಲನ್ನು ಹಾಕ್ತಾ ಇದ್ದೀನಿ ನೋಡಿ. ಹಾಲು ಚೆನ್ನಾಗಿ ಬಿಸಿಯಾಗಬೇಕು ನೋಡಿ. ಹಾಲು ಬಿಸಿಯಾಗ್ತಾ ಇರಲಿ, ಇಲ್ಲಿ ನಾವು ಅಮೃತ ಮಾಲ್ಟ್ ಪೌಡ್ರನ್ನ ತೊಗೊಳ್ಳೋಣ. ಇಲ್ಲಿ ನಾನು 1.5 ಸ್ಪೂನಷ್ಟು ಅಮೃತ ಮಾಲ್ಟ್ ಪೌಡ್ರನ್ನ ತೊಗೊಂಡಿದ್ದೀನಿ ನೋಡಿ. ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಥರ ನಾವು ತಯಾರಿ ಮಾಡ್ಕೋಬೇಕು. ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ, ಈ ಥರ ಸ್ವಲ್ಪ ನೀರು ಹಾಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕೋಬಾರ್ದು. ಈ ರೀತಿ ನೋಡಿ, ನಾವು ನೀರಾಗಿ ಈ ಕನ್ಸಿಸ್ಟೆನ್ಸಿಲಿ ಬರಬೇಕು ನೋಡಿ. ಇವಾಗ ಇಲ್ಲಿ ಹಾಲು ಕುದಿತಾ ಇದೆ ಅಲ್ವಾ, ಇದಕ್ಕೆ ನಾವು ಸಕ್ಕರೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬೆಲ್ಲವನ್ನಾದರೂ ಆ್ಯಡ್ ಮಾಡ್ಕೋಬೋದು. ಬಟ್ ನೀವು ಕೆಲವೊಂದು ಬೆಲ್ಲಗಳನ್ನು ಈ ಕುದಿಯುವ ಹಾಲಿಗೆ ಹಾಕಿದರೆ ಡೈರೆಕ್ಟಾಗಿ ಹಾಲು ಒಡೆಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲವನ್ನೇ ಹಾಕ್ತಾ ಇದ್ದೀನಿ. ಇಲ್ಲಿ ಪುಡಿ ಬೆಲ್ಲ ಅಂತ ನಮ್ಮ ಕಡೆ ಸಿಗುತ್ತೆ, ಅದನ್ನು ನಾನು ಹಾಕ್ತಾ ಇದ್ದೀನಿ. ನೀವು ಸಕ್ಕರೆ ಬೆಲ್ಲದ ಬದಲು ಉಪ್ಪನ್ನು ಸಹಿತ ಹಾಕ್ಕೋಬೋದು, ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ. ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದನ್ನೆಲ್ಲ ಪೇಸ್ಟ್ ಅದನ್ನು ಈ ಹಾಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಸ್ಟವನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಈ ಥರ ತಿರುಗಿಸ್ತಾ ಇರಬೇಕು. ಹಾಲು ಉಕ್ಕಲಿಕ್ಕೆ ನಾವು ಬಿಡಬಾರ್ದು, ಅದಕ್ಕೋಸ್ಕರ ನೋಡಿ. ತುಂಬಾ ಈಸಿಯಾಗಿ, ತುಂಬಾ ಸಿಂಪಲ್ಲಾಗಿ ನಾವು ಫಾಸ್ಟಾಗಿ ಇದನ್ನು ಈ ಮಾಲ್ಟನ್ನು ತಯಾರಿ ಮಾಡ್ಕೋಬೋದು. ಇವಾಗ ನೋಡಿರಿ, 2-3 ನಿಮಿಷ ಕುದ್ದಾದಮೇಲೆ ಸ್ಟವನ್ನು ಆಫ್ ಮಾಡಿಬಿಡಿ ನೋಡಿ. ತಯಾರಾಯಿತು ಮಾಲ್ಟ್. ಎಷ್ಟು ಈಸಿ ಅಲ್ವಾ? ತುಂಬಾ ರಿಚ್ಚಾದ ನ್ಯೂಟ್ರಿಯೆಂಟ್ಸಿಂದ ಕೂಡಿದಂತಹ ಈ ಮಾಲ್ಟ್ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ತುಂಬಾ ಒಳ್ಳೆಯದು ನೋಡಿ. ಇವಾಗ ಇದನ್ನು ನಾವು ಡೈರೆಕ್ಟಾಗಿ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ. ಸೂಪರ್ ಆದಂತಹ ಪೋಷಕಾಂಶಗಳಿಂದ ಕೂಡಿದಂತಹ ಅಮೃತ್ ಮಾಲ್ಟ್ ತಯಾರಾಯಿತು ನೋಡಿ. ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ನಿಮ್ಗೆ ಎಷ್ಟು ಎನರ್ಜಿ ಬರುತ್ತೆ ಅಂತ ಅಂದರೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ.
ನೀವು ಅಮೃತ್ ಮಾಲ್ಟ್ ಪೌಡ್ರಿಂದ ಬರೀ ಮಾಲ್ಟ್ ಒಂದೇ ತಯಾರಿ ಮಾಡ್ಕೊಳ್ಳೋದಲ್ಲ, ಇದರಿಂದ ರೊಟ್ಟಿ ತಯಾರಿ ಮಾಡ್ಕೋಬೋದು, ಮುದ್ದೆಯನ್ನು ತಯಾರಿ ಮಾಡ್ಕೋಬೋದು, ನಿಮ್ಗೆ ಇಷ್ಟ ಬಂದಂಥ ಅಡುಗೆನ ನೀವು ಇದರಿಂದ ಮಾಡ್ಕೋಬೋದು. ಅಂದರೆ ಇದರಲ್ಲಿ ಮುಖ್ಯವಾಗಿ ಈ ಥರ ರೊಟ್ಟಿ ಮಾಡ್ಕೋಬೋದು, ಮುದ್ದೆ ಮಾಡ್ಕೋಬೋದು, ಮಾಲ್ಟ್ ಮಾಡ್ಕೋಬೋದು. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಬಿಟ್ಟು ತಾಲಿಪಡ ಥರ ಸಹಿತ ನೀವು ತಯಾರಿ ಮಾಡಿಕೊಂಡು ತಿನ್ಬೋದು. ಅಕ್ಕಿ ರೊಟ್ಟಿ ಅಂತೀವಲ್ಲ, ಅದನ್ನು ಬೇಕಾದರೆ ಮಾಡ್ಕೋಬೋದು. ಈ ಅಮೃತ ಮಾಲ್ಟ್ ಪೌಡ್ರಿಂದ ದೋಸೆನೂ ಮಾಡ್ಕೋಬೋದು. ವಿವಿಧ ತಿಂಡಿಗಳನ್ನು ದಿನನಿತ್ಯ ನೀವು ಒಂದೊಂದು ಥರ ಮಾಡ್ಕೊಂಡು ತಿನ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಉಪಯೋಗಿಸಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಈ ಅಮೃತ ಮಾಲ್ಟ್ ಪೌಡರ್ ನಿಮಗೆ ಅಮೆಜಾನಲ್ಲಿ ಕೂಡ ಸಿಗತ್ತೆ. ನಿಮಗಾಗಿ ನಾನು ಇದರ ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು.